ಕಾಂಗ್ರೆಸ್ಸಿಗರ ಸಮುದಾಯವಾರು ಡಿಸಿಎಂ ಬೇಡಿಕೆ ಅವರ ರಾಜಕಾರಣದ ಒಂದು ಭಾಗ ಆಗಿರ್ಬೋದು. ಅವಕಾಶ ವಂಚಿತ ಶೋಷಿತ ಸಮುದಾಯಗಳು ಅಧಿಕಾರದ ಸ್ಥಾನಕ್ಕೇರೋದು ತಪ್ಪಲ್ದಿರಬಹುದು, ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಬೇಕಾಗಿರಬಹುದು, ಅದು ಅವರಿಗೆ ಅಸ್ತಿತ್ವದ ಪ್ರಶ್ನೆಯಾಗಿರಬಹುದು. ಆದರೆ ಮತ ನೀಡಿ ಗೆಲ್ಲಿಸಿ ಅಧಿಕಾರದ ಕುರ್ಚಿಯಲ್ಲಿ ಕೂರಿಸಿದ ಮತದಾರರಿಗೆ ಇದು ಬೇಡದ ವಿಷಯ. ನಮಸ್ಕಾರ, ನಾನು ಸಪ್ನ. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಿದ್ಧರಾಗಿ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟರು. ಅವರು ಕರೆ ಕೊಡ್ತಾ ಇದ್ದಂತೇನೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಉಪ ಮುಖ್ಯಮಂತ್ರಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಅಭ್ಯರ್ಥಿಗಳನ್ನಾಗಿಸೋದು ಎಷ್ಟು ಸರಿ ಅನ್ನೋ ಸಣ್ಣ ಅಳುಕು ಕೂಡ ಇಲ್ಲದ ಲಜ್ಜೆಗೇಡಿ ಸಚಿವರು ಲೋಕಸಭೆ ಚುನಾವಣೆಯ ಸೋಲಿನಿಂದ ಪಾಠನ ಕಲಿಬೇಕಾಗಿತ್ತು. ಆದರೆ ಅದನ್ನು ಹಿನ್ನೆಲೆಗೆ ಸರಿಸಿ ಸಮುದಾಯವಾರು ಉಪಮುಖ್ಯಮಂತ್ರಿ ಹುದ್ದೆನ ಸೃಷ್ಟಿ ಮಾಡೋದಕ್ಕೆ ಅದರ ಬಲದಿಂದ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಡಿಸಿಎಂ ಬೇಡಿಕೆಯನ್ನು ಚರ್ಚೆಯ ವಸ್ತುವನ್ನಾಗಿಸಿದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರೋ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಕೆಎನ್ ರಾಜಣ್ಣ ಇವರು ಬಹಿರಂಗವಾಗಿನೇ ಹಕ್ಕು ಚಲಾಯಿಸ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಎಸ್ಸಿ ಸಮುದಾಯದಿಂದ ಜಿ ಪರಮೇಶ್ವರ್ ಅವರು, ಎಸ್ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಅವರು, ಲಿಂಗಾಯತ ಸಮುದಾಯದಿಂದ ಎಂಬಿ ಪಾಟೀಲ್ ಅವರು, ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಎಸ್ಟಿ ಸಮುದಾಯದಿಂದ ಕೆಎನ್ ರಾಜಣ್ಣ ಅವರು, ರೆಡ್ಡಿ ಮತ್ತು ಒಕ್ಕಲಿಗ ಸಮುದಾಯದಿಂದ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪರ್ಧೆಯಲ್ಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ತರೋದಕ್ಕೆ ಕೆಲ ಸಚಿವರು ದೆಹಲಿ ಯಾತ್ರೆಯನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರ ಈ ಬೇಡಿಕೆ ಯಾತ್ರೆ ಎಲ್ಲಾನು ಕೂಡ ಅವರ ರಾಜಕಾರಣದ ಒಂದು ಭಾಗ ಆಗಿರ್ಬೋದು. ಅವಕಾಶ ವಂಚಿತ ಶೋಷಿತ ಸಮುದಾಯಗಳು ಅಧಿಕಾರದ ಸ್ಥಾನಕ್ಕೇರೋದು ತಪ್ಪಲ್ದಿರಬಹುದು, ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಬೇಕಾಗಿರಬಹುದು, ಅದು ಅವರಿಗೆ ಅಸ್ತಿತ್ವದ ಪ್ರಶ್ನೆ ಕೂಡ ಆಗಿರಬಹುದು. ಆದರೆ ಮತ ನೀಡಿ ಗೆಲ್ಲಿಸಿ ಅಧಿಕಾರದ ಕುರ್ಚಿಯಲ್ಲಿ ಕೂರಿಸಿದ ಮತದಾರರಿಗೆ ಇದು ಬೇಡದ ವಿಷಯ. ಅಷ್ಟಕ್ಕೂ ಸಂವಿಧಾನವು ಉಪ ಮುಖ್ಯಮಂತ್ರಿಗೆ ಯಾವುದೇ ಹುದ್ದೆಯನ್ನು ಕೂಡ ಸೂಚಿಸಿಲ್ಲ. ಉಪ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಸಚಿವ ಈ ಇಬ್ಬರಿಗೂ ಶ್ರೇಣಿ ಸಂಬಳದಲ್ಲಿ ವ್ಯತ್ಯಾಸ ಇಲ್ಲ. ಸೌಲಭ್ಯ ಮತ್ತು ಹಣಕಾಸಿನ ಅಧಿಕಾರದ ವಿಷಯಗಳಲ್ಲಿ ಯಾವ ಅಂತರನೂ ಇಲ್ಲ. ಜೊತೆಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕೂಡ ಸಚಿವ ಅಂತ ಹೊರತು ಉಪ ಮುಖ್ಯಮಂತ್ರಿ ಅಂತ ಅಲ್ಲ. ಈ ಬಗೆಗಿನ ಪಿಐಎಲ್ಗೆ ಉತ್ತರಿಸಿದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ ಅವರು ಅನೇಕ ರಾಜ್ಯಗಳಲ್ಲಿ ಪಕ್ಷದಲ್ಲಿನ ಹಿರಿಯ ನಾಯಕರಿಗೆ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯತೆ ನೀಡೋದಕ್ಕೆ ಅಥವಾ ಸಮ್ಮಿಶ್ರ ಸರ್ಕಾರಗಳು ಅಧಿಕಾರದಲ್ಲಿ ಇರೋ ಕಡೆಗಳಲ್ಲಿ ಉಪ ಮುಖ್ಯಮಂತ್ರಿಯನ್ನ ನೇಮಿಸೋ ಪರಿಪಾಠವನ್ನ ಅಳವಡಿಸಿಕೊಂಡಿದ್ದಾವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಗಳಿಸಿದ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ರಾಜಕೀಯ ಬಿಕ್ಕಟ್ಟು ಏರ್ಪಟ್ಟಿದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮೆಲ್ಲ ಅನುಭವ ಮತ್ತು ಚಾಣಾಕ್ಷತೆಯನ್ನ ಪಣಕ್ಕಿಟ್ಟು ಸಮಸ್ಯೆಯನ್ನ ಪರಿಹರಿಸಿದ್ರು. ದೆಹಲಿ ನಾಯಕರ ಸಲಹೆಗೆ ಮನಿದ ಶಿವಕುಮಾರ್ ಅವರು ಹಿಂದಕ್ಕೆ ಸರಿದಾಗ ಅವರ ತ್ಯಾಗವನ್ನ ಗುರುತಿಸಿ ಪಕ್ಷದ ಅಧ್ಯಕ್ಷ ಸ್ಥಾನದ ಘನತೆಯನ್ನ ಎತ್ತಿ ಹಿಡಿಯೋದಕ್ಕೆ ಅವರನ್ನ ಉಪ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಾಯಿತು. ಉಪ ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಮುಖ್ಯಮಂತ್ರಿಗಿರೋ ಮತ್ತೊಂದೇ ಮೆಟ್ಟಿಲು ಅಂತ ಭಾವಿಸಿ ಕಾಲೆಳೆಯುವ ಕ್ರಿಯೆಯಲ್ಲಿ ಮುಳುಗೋದು ಮುಖ್ಯಮಂತ್ರಿಯಾದವರು ಉಪ ಮುಖ್ಯಮಂತ್ರಿಯನ್ನ ಸದಾ ಅನುಮಾನದ ದೃಷ್ಟಿಯಿಂದ ನೋಡೋದು ಇವೆರಡು ತಪ್ಪು. ಈ ತಪ್ಪು ಇಬ್ಬರಿಂದನೂ ನಡೆದಿದೆ, ನಡೀತಾನೂ ಇದೆ. ಹಾಗೇನೆ ರಾಜಕೀಯ ಸ್ವಹಿತಾಸಕ್ತಿಗಾಗಿ ಒತ್ತಡ ಹಾಕೋದಕ್ಕೆ ಸಚಿವರು, ಹೆಚ್ಚುವರಿ ಡಿಸಿಎಂಗಳು, ಸಮುದಾಯವಾರು ಡಿಸಿಎಂಗಳನ್ನು ರಚಿಸೋ ಬೇಡಿಕೆ ಮುಂದಿಡೋದು ಮುತ್ಸದಿಗಳು ಮಾಡೋ ರಾಜಕಾರಣ ಅಲ್ಲ. ಅದು ಈಗಾಗಲೇ ಇರೋ ಉಪ ಮುಖ್ಯಮಂತ್ರಿ ಹುದ್ದೆಯನ್ನ ದುರ್ಬಲಗೊಳಿಸೋ ಸ್ಪಷ್ಟ ಸೂಚನೆ, ಹಾಗೇನೆ ಅವರ ಅಧಿಕಾರ ಮತ್ತು ಘನತೆಯನ್ನ ಅವಮಾನಿಸೋ ಕೆಲಸ. ಪಕ್ಷದೊಳಗಿನ ಇಂತಹ ರಾಜಕೀಯ ಬೆಳವಣಿಗೆಗಳನ್ನು ಕಂಡ ಮುಖ್ಯಮಂತ್ರಿಗಳು ಹಲವು ಸಲ ಮೌನಕ್ಕೆ ಜಾರೋದು, ಕೆಲವು ಸಲ ಬಹಿರಂಗ ಹೇಳಿಕೆಗಳನ್ನು ನೀಡಬಾರ್ದು ಅಂತ ಸಿಟ್ಟಾಗೋದು, ಹೈಕಮಾಂಡ್ ಕ್ರಮ ಕೈಗೊಳ್ಳದೆ ಸುಮ್ಮನಾಗೋದು ಬೇಡಿಕೆ ಇಟ್ಟ ಸಚಿವರ ಮಾತಿಗೆ ಕುಮ್ಮಕ್ಕು ಕೊಟ್ಟಂತಾಗತ್ತೆ. ಅದು ಹಲವು ಅನುಮಾನಗಳಿಗೆ ಕಾರಣ ಆಗಿ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ. ವಿಪಕ್ಷಗಳಿಗೆ ಮಾಧ್ಯಮಗಳಿಗೆ ಸರಕು ಸಿಗುತ್ತೆ, ರಾಜ್ಯದ ಜನತೆಗೆ ಬೇರೆಯದ ಸಂದೇಶವನ್ನು ರವಾನಿಸುತ್ತೆ, ಜನರ ನಿರೀಕ್ಷೆಗಳನ್ನು ಹುಸಿಗೊಳಿಸುತ್ತೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತೆ. ಇದೇ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ, ಕೃಷಿ ಚಟುವಟಿಕೆಗಳು ಗರಿಗೆದಿರ್ತಾ ಇದ್ದಾವೆ. ಬರದ ಕರಿ ನೆರಳಿನಿಂದ ಹೊರಬಂದ ರೈತರು ಭೂಮಿ ಹಸನು ಮಾಡುವತ್ತ, ಬಿತ್ತನೆ ಬೀಜ ಮತ್ತು ರಸಗೊಬ್ಬರದತ್ತ ಮುಖ ಮಾಡಿದ್ದಾರೆ. ಕರಾವಳಿ ಪ್ರದೇಶಗಳಲ್ಲಿ ಮಳೆ ಗಾಳಿ ಜೋರಾಗಿ ಕಡಲ್ಕೊರೆತ ಹೆಚ್ಚಾಗಿ ಮೀನುಗಾರರ ಬದುಕು ಮೂರಾಬಟ್ಟೆಯಾಗಿದೆ.
ಮಳೆಯಿಂದಾಗಿ ರಸ್ತೆಗಳು ಹಾಳಾಗಿದ್ದಾವೆ, ಡೆಂಗ್ಯೂ ರೋಗ ಹರಡ್ತಾ ಇದೆ, ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರಿಯಾಗಿ ಸಂಬಳನೇ ಸಿಗ್ತಾ ಇಲ್ಲ, ಮಂಡ್ಯದಲ್ಲಿ ಇನ್ನೂ ಕೂಡ ಭ್ರೂಣ ಹತ್ಯೆ ಮುಂದುವರೆದಿದೆ. ಕಾನೂನುಬದ್ಧವಾಗಿ ಆಯ್ಕೆಯಾದ ಉಪನ್ಯಾಸಕರಿಗೆ ಹುದ್ದೆನೇ ಕೊಡದೆ ಸತಾಯಿಸಲಾಗ್ತಾ ಇದೆ. ಇಂತಹ ಹಲವು ಜ್ವಲಂತ ಸಮಸ್ಯೆಗಳು ಕಣ್ಮುಂದಿರುವಾಗ ಸಚಿವರು ಚಿಲ್ಲರೆ ರಾಜಕಾರಣದತ್ತ ಶ್ರಮ ಮತ್ತು ಸಮಯ ಸುರಿಯೋದು ಎಷ್ಟರ ಮಟ್ಟಿಗೆ ಸರಿ? ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.